ನನ್ನ ಹೆಸರು ಶರಣ್ ಜಂಗಿನ್ ಮಠ್ ಇವತ್ತು ನಾವು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಹಾರ್ಡ್ವೇರ್ ಅಂದರೆ ಏನು ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಏನು ಹಾರ್ಡ್ವೇರ್ ಈಸ್ ಅ ಫಿಸಿಕಲ್ ಕಾಂಪೊನೆಂಟ್ ಸೊ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಅದೊಂದು ಫಿಸಿಕಲ್ ಕಾಂಪೊನೆಂಟ್ ಇದೆ ಅದನ್ನು ನಾವು ಟಚ್ ಮಾಡಿ ಫೀಲ್ ಮಾಡ್ಕೋಬೋದು ಅದಕ್ಕೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ ಎಕ್ಸಾಂಪಲ್ ಕೀಬೋರ್ಡ್ ಮೌಸ್ ಮಾನಿಟರ್ ಹಾರ್ಡ್ ಡಿಸ್ಕ್ ಡ್ರೈವ್ ಇವೆಲ್ಲದೂ ನೀವು ಟಚ್ ಮಾಡಿ ಹೇಳ್ಬೋದು ಅದು ಏನಂತ ಅದಕ್ಕೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ ಸಾಫ್ಟ್ವೇರ್ ಅಂದ್ರೇನು ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ವಿ ಕೆನಾಟ್ ಟಚ್ ಆ್ಯಂಡ್ ಫೀಲ್ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಫೀಲ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ನೋಡಿ ವಿಂಡೋಸ್ 7 MS ವರ್ಡ್ ಅಡೋಬ್ ಫೋಟೋಶಾಪ್ ಎಕ್ಸೆಟ್ರಾ ಸೊ ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ ಈಗ ತಿಳ್ಕೊಳ್ಳಿ ಹ್ಯೂಮನ್ ಬೀಂಗ್ ನಮ್ಮ ಹತ್ರನೂ ಹಾರ್ಡ್ವೇರ್ ಇದೆ ನಮ್ಮ ಹತ್ರನೂ ಸಾಫ್ಟ್ವೇರ್ ಇದೆ ಅವರ್ ಕಂಪ್ಲೀಟ್ ಬಾಡಿ ಏನಿದೆಯಲ್ಲ ಅದು ಹಾರ್ಡ್ವೇರ್ ನಾವು ಸೋಲ್ ಅಂತ ಕರಿತೀವಿ ಅಂದರೆ ಆತ್ಮ ಆತ್ಮಕ್ಕೆ ನಾವು ಏನನ್ನಬೇಕು ಸಾಫ್ಟ್ವೇರ್ ಅಂತ ಕರಿಬೇಕು ನಾವು ಕೈ ಮುಟ್ಟ ತಕ್ಷಣ ಹೇಳ್ತಿರಲ್ಲ ಇದು ಕೈ ಅಂತ ಅದು ಹಾರ್ಡ್ವೇರ್ ಆತ್ಮ ಮುಟ್ಟಕ್ಕೆ ಸಾಧ್ಯ ಇಲ್ಲ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಸಾಫ್ಟ್ವೇರ್ ಇದ್ದಂಗೆ ಸೊ ಆ ಹ್ಯೂಮನ್ ಬಾಡಿಯಲ್ಲಿ ಆತ್ಮ ಇಲ್ಲ ಅಂದರೆ ಡೆಡ್ ಬಾಡಿ ಅಂತ ಕರಿತೀವಿ ಹಾಗೆ ಕಂಪ್ಯೂಟರಲ್ಲಿ ಹಾರ್ಡ್ವೇರ್ ಅಷ್ಟೇ ಇದ್ದು ಹಾರ್ಡ್ವೇರಲ್ಲಿ ಸಾಫ್ಟ್ವೇರ್ ಇಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ನಾವು ಡೆಡ್ ಮಷಿನ್ ಅಂತ ಕರಿಬೇಕಾಗುತ್ತೆ ಅಂದರೆ ಹಾರ್ಡ್ವೇರ್ ಯೂಸ್ ಮಾಡಬೇಕಂದ್ರೆ ಸಾಫ್ಟ್ವೇರ್ ಬೇಕು ಸಾಫ್ಟ್ವೇರ್ನ ಪ್ರೊಸೆಸ್ ಮಾಡಬೇಕು ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೇನು ಹಾರ್ಡ್ವೇರ್ ಬೇಕು ಎರಡೂ ಸೇರಿದಾಗ ಮಾತ್ರ ಅದಕ್ಕೆ ನಾವು ಸಿಸ್ಟಮ್ ಆರ್ ಕಂಪ್ಯೂಟರ್ ಅಂತ ಕರಿತೀವಿ ಓಕೆ ಈ ಓವರಾಲ್ ಈ ಸಿಸ್ಟಮು ಈ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಹಾರ್ಡ್ವೇರಲ್ಲಿ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ ತಿಳ್ಕೊಬೇಕಂದ್ರೆ ಹಾರ್ಡ್ವೇರಲ್ಲಿ ಇಂಪಾರ್ಟೆಂಟ್ ಹಾರ್ಡ್ವೇರ್ ಬಂದುಬಿಟ್ರೆ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಅಂದರೆ ಎಲ್ಲ ಕೆಲಸ ಮಾಡೋದು ಡಿಸಿಷನ್ ಮೇಕರ್ ಎಲ್ಲ ಯಾರಪ್ಪ ಅಂದರೆ ಮೈಕ್ರೋ ಪ್ರೊಸೆಸರ್ ಸಾಫ್ಟ್ವೇರ್ ಒಳಗೆ ಯಾವುದು ಇಂಪಾರ್ಟೆಂಟ್ ಸಾಫ್ಟ್ವೇರ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಇದೇ ಸಾಫ್ಟ್ವೇರ್ ಎಲ್ಲ ಕೆಲಸ ಮಾಡೋದು ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಮತ್ತು ಐ ಒ ಮ್ಯಾನೇಜ್ಮೆಂಟ್ ಮಾಡುತ್ತೆ ಮೆಮ್ರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ ಸೊ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋ ಫಂಕ್ಷನಾಲಿಟಿ ಯಾರ ಕಡೆ ಇದೆಯಪ್ಪ ಅಂದರೆ ಆಪರೇಟಿಂಗ್ ಸಿಸ್ಟಮ್ದಿದೆ ನೋಡಿ ನೀವು ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ತೀರಾ ಸಿಸ್ಟಮ್ನ ಅಸೆಂಬಲ್ ಮಾಡಿದ್ದೀರಾ ಸಿ ಪಿ ಯು ಅಲ್ಲಿ ಒಂದು ಸ್ಟಾರ್ಟ್ ಬಟನ್ ಇದೆ ಆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತೀರಾ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇದೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಯೂಟರಲ್ಲಿ ಫಸ್ಟ್ ಸ್ಕ್ರೀನ್ ಬರುತ್ತೆ ಆ ಫಸ್ಟ್ ಸ್ಕ್ರೀನ್ ಯಾವುದಂದ್ರೆ ಪೋಸ್ಟ್ ಸ್ಕ್ರೀನ್ ನೋಡಿ ಕಂಪ್ಯೂಟರ್ನಾಗ ಯಾವಾಗಲೂ ಫಸ್ಟ್ ಸ್ಕ್ರೀನ್ ಬರೋದಕ್ಕೆ ನಾವು ಪೋಸ್ಟ್ ಸ್ಕ್ರೀನ್ ಅಂತ ಕರಿತೀವಿ ಪೋಸ್ಟ್ ಸ್ಕ್ರೀನ್ ಅಂದರೆ ಏನು ಪೋಸ್ಟ್ ಸ್ಕ್ರೀನ್ ಅಂದರೆ ಪವರ್ ಆನ್ ಸೆಲ್ಫ್ ಟೆಸ್ಟ್ ಪೋಸ್ಟ್ ಸ್ಟ್ಯಾಂಡ್ಸ್ ಫಾರ್ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂದರೆ ಕಂಪ್ಯೂಟರ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಸ್ಕ್ರೀನ್ಗೆ ಪೋಸ್ಟ್ ಸ್ಕ್ರೀನ್ ಅಂತ ಕರಿತೀವಿ ಪೋಸ್ಟ್ ಏನು ಮಾಡುತ್ತಪ್ಪ ಅಂದರೆ ಯಾವ್ಯಾವ ಡಿವೈಸ್ ಕನೆಕ್ಟ್ ಆಗಿದ್ದಾವೆ ಅದು ಎಲ್ಲ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳುತ್ತೆ ಹಾರ್ಡ್ ಡಿಸ್ಕ್ ಡ್ರೈವ್ ಕನೆಕ್ಟ್ ಆಗಿದೆಯಾ ರ್ಯಾಮ್ ಕನೆಕ್ಟ್ ಆಗಿದೆಯಾ ದೆನ್ ಕೀಬೋರ್ಡ್ ಕನೆಕ್ಟ್ ಆಗಿದೆಯಾ ಯಾವ್ಯಾವ ಡಿವೈಸ್ ಎಲ್ಲ ಡಿವೈಸ್ ಪ್ರಾಪರ್ಲಿ ಕನೆಕ್ಟ್ ಆಗಿದೆಯಾ ಇಲ್ಲ ಡಿಸೈಡ್ ಮಾಡೋದೆ ಚೆಕ್ ಮಾಡೋದೆ ಯಾವುದಪ್ಪ ಅಂದರೆ ಫಸ್ಟ್ ಸ್ಕ್ರೀನ್ ಪೋಸ್ಟ್ ಸ್ಕ್ರೀನ್ ಹಾರ್ಡ್ ಡಿಸ್ಕ್ ಡ್ರೈವ್ ರ್ಯಾಮ್ ಕನೆಕ್ಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಅದು ಬೀಪ್ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಅದು ಪೋಸ್ಟ್ ಸ್ಕ್ರೀನ್ ಪೋಸ್ಟ್ ಸ್ಕ್ರೀನ್ ಆದಮೇಲೆ ನೆಕ್ಸ್ಟ್ ಬರುವಂಥ ಸ್ಕ್ರೀನ್ ಯಾವುದು ನೆಕ್ಸ್ಟ್ ಬರುವಂಥ ಸ್ಕ್ರೀನಿಗೆ ನಾವು ಬಯೋಸ್ ಅಂತ ಕರಿತೀವಿ ಬಯೋಸ್ ಅಂದರೆ ಏನು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ ಈ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಏನು ಇದು ಇದಕ್ಕೆ ನಾವು ಫರ್ಮ್ವೇರ್ ಅಂತ ಕರಿಬೇಕು ನೋಡಿ ಸಾಫ್ಟ್ವೇರ್ ಬಗ್ಗೆ ಗೊತ್ತಾಯ್ತು ನಮಗೆ ಹಾರ್ಡ್ವೇರ್ ಬಗ್ಗೆನೂ ಗೊತ್ತಾಯಿತು ಹಾರ್ಡ್ವೇರ್ ಅನ್ನು ಫಿಸಿಕಲ್ ಕಾಂಪೊನೆಂಟು ಟಚ್ ಮಾಡ್ಬೋದು ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಫರ್ಮ್ವೇರ್ ಅಂದ್ರೇನು ಫರ್ಮ್ವೇರ್ ಅಂದರೆ ಎಂಬೆಡೆಡ್ ಅಂತ ಹೇಳ್ಬೋದು ಅಂದರೆ ಹಾರ್ಡ್ವೇರು ಸಾಫ್ಟ್ವೇರ್ ಎರಡೂ ಸೇರಿಸಿ ಮಾಡಿದಂಥ ಡಿವೈಸ್ಗೆ ಇದಕ್ಕೆ ಫರ್ಮ್ವೇರ್ ಅಂತ ಕರಿಬೇಕು ಅದು ಯಾವುದು ಬಯೋಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ನೋಡಿ ಆಪರೇಟಿಂಗ್ ಸಿಸ್ಟಮ್ ಒಂದು ಡೆಫಿನೇಷನ್ ಇದೆ ಏನಪ್ಪಾ ಅಂದರೆ ಯೂಸರು ಅಂದರೆ ನಾವು ಹಾರ್ಡ್ವೇರ್ ಅಂದರೆ ಕಂಪ್ಯೂಟರ್ ಅಂತ ಎಲ್ಲ ಹಾರ್ಡ್ವೇರ್ಸ್ ಕೀಬೋರ್ಡ್ ಮೌಸ್ ಮಾನಿಟರ್ ಸಿ ಪಿ ಯು ಇದೆಲ್ಲ ಏನು ಹಾರ್ಡ್ವೇರ್ಸ್ ಅದ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ ಸಾಫ್ಟ್ವೇರ್ ಬೇಕು ಆ ಸಾಫ್ಟ್ವೇರ್ಗೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಆಪರೇಟಿಂಗ್ ಸಿಸ್ಟಮ್ ಡೆಫಿನೇಷನ್ ಏನು ಇಟ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಇಟ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಈಗ ಇದೇ ಮಷಿನ್ ಆಪರೇಟಿಂಗ್ ಸಿಸ್ಟಮ್ ಇನಿಷಿಯಲಿ ಇರಂಗಿಲ್ಲ ಆಪರೇಟಿಂಗ್ ಸಿಸ್ಟಮ್ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಂದರೆ ಮಷಿನ್ಗೆ ಸೆಲ್ಫ್ ಇಂಟೆಲಿಜೆನ್ಸ್ ಇಲ್ಲ ನಮಗೆ ಸೆಲ್ಫ್ ಇಂಟೆಲಿಜೆನ್ಸ್ ಇದೆ ಮಷಿನ್ಗೆ ಇಲ್ಲ ಈಗ ಮಷಿನು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಅದರೊಳಗೆ ಇನ್ನೊಂದು ಸಾಫ್ಟ್ವೇರ್ ಬೇಕು ಆ ಇನ್ನೊಂದು ಸಾಫ್ಟ್ವೇರ್ ಯಾವುದಪ್ಪ ಇನ್ನೊಂದು ಪ್ರೋಗ್ರಾಮ್ಸ್ ಯಾವುದಪ್ಪ ಅಂದರೆ ಬಯೋಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇದರಲ್ಲಿ ರೆಡಿಮೇಡ್ ಪ್ರೋಗ್ರಾಮ್ಸ್ ಇದೆ ಮ್ಯಾನುಫ್ಯಾಕ್ಚರ್ ಆಫ್ ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದರಲ್ಲಿ ಪ್ರೋಗ್ರಾಮ್ಸ್ನ ಹಾಕಿದ್ದಾರೆ ಆ್ಯಂಡ್ ಆ ಪ್ರೋಗ್ರಾಮ್ಸಲ್ಲಿ ಅದು ಕಂಪ್ಯೂಟರ್ಗೆ ಹೇಳಿರುತ್ತೆ ಯಾವ ಥರ ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ಕೋಬೇಕನ್ನೋದು ಓಕೆ ಯಾವ ಥರ ಲೋಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದೇ ಬಯೋಸ್ ಓಕೆ ನೆಕ್ಸ್ಟ್ ನೋಡಿ ಬೂಟಿಂಗ್ ಅಂದರೆ ಏನು ಬೂಟಿಂಗ್ ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಒಂದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವಂಥ ಪ್ರೊಸೆಸ್ಗೆ ಈಗ ಸಿಸ್ಟಮ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ಸ್ಮಾರ್ಟ್ಫೋನ್ ತೊಗೊಳ್ಳಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತೀರಾ ಸ್ವಿಚ್ ಆನ್ ಮಾಡಬೇಕಾದ್ರೆ ಹೋಮ್
ಹೋಮ್ ಸ್ಕ್ರೀನ್ ಬರೋಕ್ಕೆ ಟೈಮ್ ತೊಗೊಳುತ್ತೆ, ಆ ಹೋಮ್ ಸ್ಕ್ರೀನ್ ಬರೋ ತನಕ ಏನು ಟೈಮ್ ತೊಗೊಳುತ್ತಲ್ಲ ಆ ಪ್ರೊಸೆಸ್ಸಿಗೆ, ಆ ಪ್ರೊಸೆಸ್ಸಿಗೆ ನಾವು ಏನಂತ ಕರಿಬೇಕು, ಬೂಟಿಂಗ್ ಅಂತ ಕರಿಬೇಕು. ಹಾಗೆ ಕಂಪ್ಯೂಟರಲ್ಲಿ ನೀವು ಸಿ ಪಿ ಯು ಬಟನ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೆಸ್ಕ್ಟಾಪ್ ಸ್ಕ್ರೀನ್ ಬರೋ ತನಕ ಏನು ಪ್ರೊಸೆಸ್ ಆಗುತ್ತಲ್ಲ, ಲೋಡ್ ಆಗುತ್ತಲ್ಲ, ಆ ಲೋಡ್ ಆಗುವಂಥ ಪ್ರೊಸೆಸ್ಸಿಗೆ ನಾವು ಏನಂತ ಕರಿಬೇಕು, ಬೂಟಿಂಗ್. ಬೂಟಿಂಗ್ ಡೆಫಿನೇಷನ್ ಏನಿದೆ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಸ್ಕ್ಟಾಪ್ ಸ್ಕ್ರೀನ್. ಒನ್ಸ್ ಬೂಟಿಂಗ್ ಕಂಪ್ಲೀಟ್ ಆದ ತಕ್ಷಣ ಡೆಸ್ಕ್ಟಾಪ್ ಸ್ಕ್ರೀನ್ ಬರುತ್ತೆ, ಆಮೇಲೆ ನೀವು ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ನು ಯೂಸ್ ಮಾಡ್ಬೋದು ಆಪರೇಟಿಂಗ್ ಸಿಸ್ಟಮ್ ಕಂಪ್ಲೀಟ್ಲಿ ಲೋಡ್ ಆದ ತಕ್ಷಣ. ಓಕೆ, ಸೊ ಯಾವುದೇ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಜಾಸ್ತಿ ಯೂಸ್ ಆಗೋದೇನು, ಮೈಕ್ರೋಪ್ರೊಸೆಸರ್ ಮತ್ತು ಆಪರೇಟಿಂಗ್ ಸಿಸ್ಟಮ್. ಮೈಕ್ರೋಪ್ರೊಸೆಸರು ರ್ಯಾಮ್ ಮತ್ತು ರೋಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಇನಿಷಿಯಲಿ ರೋಮ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಆಮೇಲೆ ರ್ಯಾಮ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ, ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮ್ರಿ. ಅದ್ರ ಫಂಕ್ಷನಾಲಿಟಿ ಎಲ್ಲ ನಾವು ಮೆಮ್ರಿ ಕಾನ್ಸೆಪ್ಟ್, ಮೆಮ್ರಿ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ನಾನು ಸ್ವಲ್ಪ ಡಿಫ್ರೆನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಟ್ ಮೀ ಕವರ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ದಿ ಸಾಫ್ಟ್ವೇರ್. ಫಸ್ಟ್ ಡಿಫ್ರೆನ್ಸ್ ನೋಡಿ, ಹಾರ್ಡ್ವೇರ್ ಈಸ್ ಅ ಫಿಸಿಕಲ್ ಪಾರ್ಟ್ಸ್, ಕಂಪ್ಯೂಟರ್ ದ್ಯಾಟ್ ಪ್ರೊಸೆಸ್ ದಿ ಡಾಟಾ. ನಾನು ಡಾಟಾ ಪ್ರೊಸೆಸ್ ಮಾಡೋಕ್ಕೆ ಒಂದು ಫಿಸಿಕಲ್ ಕಾಂಪೊನೆಂಟ್ಸ್ ಬೇಕಾಗುತ್ತೆ. ಆ ಫಿಸಿಕಲ್ ಕಾಂಪೊನೆಂಟ್ಸ್ ಅಂದರೆ ಟಚ್ ಮಾಡಿ ನೀವು ತಿಳ್ಕೊಬೋದು, ಆ ಕಾಂಪೊನೆಂಟ್ಗೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಓಕೆ, ಸಾಫ್ಟ್ವೇರ್ ಅಂದರೆ ಸಾಫ್ಟ್ವೇರ್ ಇಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ದಟ್ ಟೆಲ್ಸ್ ಕಂಪ್ಯೂಟರ್ ಎಕ್ಸಾಕ್ಟ್ಲಿ ವಾಟ್ ಟು ಡೂ. ಅದೊಂದು ಸೆಟ್ ಆಫ್ ಪ್ರೋಗ್ರಾಮು, ಆ ಪ್ರೋಗ್ರಾಮಲ್ಲಿ ಇರುತ್ತೆ ಕಂಪ್ಯೂಟರ್ ಏನು ಕೆಲಸ ಮಾಡಬೇಕು ಅನ್ನೋದು ಆ ಪ್ರೋಗ್ರಾಮ್ನಾಗಿರ್ತೈತಿ. ಪ್ರೋಗ್ರಾಮ್ ಅಂದರೆ ಏನ್ರಿ, ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಅಂದರೆ ಅದರಲ್ಲಿ ಯೂಸರ್ ಕೊಟ್ಟಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ರೈಟ್, ಇದು ಹಾರ್ಡ್ವೇರ್ಗೆ ಮತ್ತು ಸಾಫ್ಟ್ವೇರ್ಗೆ ಮೇನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಡಿಫ್ರೆನ್ಸ್ ನೋಡಿ, ಹಾರ್ಡ್ವೇರ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾರ್ಡ್ವೇರ್ಸು. ಸಾಫ್ಟ್ವೇರ್ಸ್ ಮ್ಯಾನುಫ್ಯಾಕ್ಚರ್ ಅಂತ ಅನ್ಬಾರ್ದು, ಸಾಫ್ಟ್ವೇರ್ಸ್ ಆರ್ ಡೆವಲಪ್ಡ್, ಸಾಫ್ಟ್ವೇರ್ಸ್ ಇಟ್ ಈಸ್ ಡೆವಲಪ್ಡ್ ಆ್ಯಂಡ್ ಇಂಜಿನಿಯರ್ಡ್. ಸಾಫ್ಟ್ವೇರ್ಸ್ನ ಏನು ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಅದಕ್ಕೊಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಮಾಡುವಂಥ ಫಂಕ್ಷನಾಲಿಟೀಸ್ ಕೊಡ್ತಾರೆ, ಅದು ಇಂಜಿನಿಯರ್ ಮಾಡ್ತಾರೆ. ದಟ್ ಈಸ್ ಡೆವಲಪ್ಡ್ ಆ್ಯಂಡ್ ಇಂಜಿನಿಯರ್ಡ್. ಓಕೆ, ಥರ್ಡ್ ಡಿಫ್ರೆನ್ಸ್ ನೋಡಿ ಏನಿದೆ, ಹಾರ್ಡ್ವೇರ್ ಕೆನಾಟ್ ಪರ್ಫಾರ್ಮ್ ಎನಿ ಟಾಸ್ಕ್ ವಿತೌಟ್ ಸಾಫ್ಟ್ವೇರ್. ನೋಡಿ, ಯಾವುದೇ ಹಾರ್ಡ್ವೇರ್ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಒಳಗಡೆ ಸಾಫ್ಟ್ವೇರ್ ಇಲ್ಲ ಅಂದರೆ. ವಿತೌಟ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕೆನಾಟ್ ಪರ್ಫಾರ್ಮ್. ಸೇಮ್ ಇನ್ ಸೇಮ್ ಸಾಫ್ಟ್ವೇರ್ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್ ವಿತೌಟ್ ಹಾರ್ಡ್ವೇರ್. ಸೇಮ್ ಸಾಫ್ಟ್ವೇರ್ನು ಹಾಗೆ, ಸಾಫ್ಟ್ವೇರ್ನ ಯೂಸ್ ಮಾಡಬೇಕಂದ್ರೆ ಹಾರ್ಡ್ವೇರ್ ಬೇಕು. ನೋಡಿ, ಬರೀ ಬಾಡಿ ಇದ್ರೆ ಅನ್ನೋಂಗಿಲ್ಲ, ಬರೀ ಸೋಲ್ ಇದ್ರೆ ಅನ್ನೋಂಗಿಲ್ಲ. ಸೋಲ್ ಮತ್ತು ಬಾಡಿ ಇದ್ರೇ ಅದು ಒಂದು ಹ್ಯೂಮನ್ ಬೀಂಗ್ ಅಂತ ಹೇಳ್ಬೋದು, ಅದೊಂದು ಲೈವ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡು ಬೇಕಾಗುತ್ತೆ. ಓಕೆ, ಆ್ಯಸ್ ಹಾರ್ಡ್ವೇರ್ ದ ಆರ್ ಫಿಸಿಕಲ್ ಇಲೆಕ್ಟ್ರಾನಿಕ್ ಡಿವೈಸ್ ವಿ ಕ್ಯಾನ್ ಸಿ ಆ್ಯಂಡ್ ಟಚ್ ದಿ ಹಾರ್ಡ್ವೇರ್ಸ್. ಅಂದರೆ ನಾವು ನೋಡ್ಬೋದು ಮತ್ತು ಟಚ್ ಮಾಡ್ಬೋದು. ಈಗ ನೋಡಿ, ನೀವು ಕಣ್ಣು ಮುಚ್ಚಿದ್ದೀರಾ, ಕೈಯಲ್ಲಿ ಕೀಬೋರ್ಡ್ ಕೊಡ್ತೀನಿ ನಾನು, ಕೀಬೋರ್ಡ್ ಕೊಟ್ಟ ತಕ್ಷಣ ಹೇಳ್ತಿರಲ್ಲ ಇದು ಕೀಬೋರ್ಡ್ ಅಂತ, ಅಂದರೆ ಟಚ್ ಮಾಡ್ಬೋದು, ಅದಕ್ಕೆ ನೋಡ್ಬೋದು ಪ್ಲಸ್ ಟಚ್ ಮಾಡ್ಬೋದು. ಬಟ್ ಸಾಫ್ಟ್ವೇರ್ ವಿ ಕ್ಯಾನ್ ಸಿ ಆಲ್ಸೋ ಯೂಸ್ ದಿ ಸಾಫ್ಟ್ವೇರ್ ಬಟ್ ಕೆನಾಟ್ ಆ್ಯಕ್ಚುಲಿ ಟಚ್ ದೆಮ್. ನೀವು ಸಾಫ್ಟ್ವೇರ್ ನೋಡ್ಬೋದು, ಮೀನ್ಸ್ ನೋಡ್ಲಾದ್ರೆ ಆಪ್ರೇಟ್ ಮಾಡೋಕ್ಕೆ ಬರೋಂಗಿಲ್ಲ. ನಾವು ಎಮ್ ಎಸ್ ವರ್ಡ್ ಯೂಸ್ ಮಾಡಬೇಕು, ಪೇಂಟ್ ಡ್ರಾಯಿಂಗ್ ಮಾಡಬೇಕಂದ್ರೆ ನೋಡಬೇಕಾಗುತ್ತೆ, ನಾವು ನೋಡ್ಬೋದು ಬಟ್ ಅದಕ್ಕೆ ಟಚ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಐಸ್ನ ಕ್ಲೋಸ್ ಮಾಡಿದ್ದೀರಾ, ಸಿಸ್ಟಮ್ ಎದುರುಗಡೆ ಕುತ್ಕೊಂಡಿದ್ದೀರಾ, ನಾನು ಪೇಂಟ್ ಓಪನ್ ಮಾಡ್ತೀನಿ, ಟಚ್ ಮಾಡಿ ಹೇಳೋಕ್ಕೆ ಸಾಧ್ಯ ಇದೆಯಾ ಪೇಂಟ್ ಓಪನ್ ಆಗಿದೆಯಾ ಅಂತ? ಇಲ್ಲ. ಯಾಕೆ? ಅದಕ್ಕೆ ಸೆನ್ಸ್ ಇರೋಂಗಿಲ್ಲ, ವಿ ಕ್ಯಾನಾಟ್ ಟಚ್ ದಿ ಸಾಫ್ಟ್ವೇರ್. ನೆಕ್ಸ್ಟ್ ಡಿಫ್ರೆನ್ಸ್ ನೋಡಿ, ಹಾರ್ಡ್ವೇರ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎನಿ ಕಂಪ್ಯೂಟರ್ ವೈರಸ್ ಆ್ಯಂಡ್ ಸಾಫ್ಟ್ವೇರ್ ಇಸ್ ಅಫೆಕ್ಟೆಡ್ ಬೈ ಕಂಪ್ಯೂಟರ್ ವೈರಸ್. ನೋಡಿ, ವೈರಸಸ್ ಏನು ಅಟ್ಯಾಕ್ ಆಗುತ್ತಲ್ಲ ಅದು ಸಾಫ್ಟ್ವೇರ್ಸ್ಗೆ ಅಟ್ಯಾಕ್ ಆಗುತ್ತೆ, ಸಾಫ್ಟ್ವೇರ್ಸ್ಗೆ ಅಟ್ಯಾಕ್ ಆಗುತ್ತೆ, ಸಾಫ್ಟ್ವೇರ್ನ ಕರಪ್ಟ್ ಮಾಡುತ್ತೆ, ಸಾಫ್ಟ್ವೇರ್ನ ಡ್ಯಾಮೇಜ್ ಮಾಡುತ್ತೆ, ಮೀನ್ಸ್ ಡಿಸ್ಟ್ರಾಯ್ ಮಾಡುತ್ತೆ, ಡಿಲೀಟ್ ಮಾಡುತ್ತೆ, ಮೀನ್ಸ್ ಸಾಫ್ಟ್ವೇರ್ಸ್ ಮೇಲೆ ಮಾಡುತ್ತೆ. ಹಾರ್ಡ್ವೇರ್ಸ್ಗೆ ಯಾವುದೇ ರೀತಿ ವೈರಸ್ ಇನ್ಫೆಕ್ಷನ್ಸ್ ಇರೋಂಗಿಲ್ಲ. ಓಕೆ, ಸೊ ವೈರಸ್ ಹಾರ್ಡ್ವೇರ್ಸ್ಗೆ ಇನ್ಫೆಕ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಇಟ್ ಹ್ಯಾಸ್ ಮೇನ್ಲಿ ಫೋರ್ ಕ್ಯಾಟಗರೀಸ್ ಆಫ್ ಹಾರ್ಡ್ವೇರ್ಸ್. ಇನ್ಪುಟ್ ಡಿವೈಸ್ ಅಂತ ಬರುತ್ತೆ, ಔಟ್ಪುಟ್ ಡಿವೈಸ್, ಸ್ಟೋರೇಜ್ ಅಂತ ಬರುತ್ತೆ, ಮತ್ತು ಇಂಟರ್ನಲ್ ಕಾಂಪೊನೆಂಟ್ಸ್. ಇವೆಲ್ಲ ಏನು ಹಾರ್ಡ್ವೇರ್ಗೆ ಸಂಬಂಧಪಟ್ಟಂಥ ಕಾಂಪೊನೆಂಟ್ಸ್. ಸಾಫ್ಟ್ವೇರಲ್ಲಿ ಎರಡು ಥರ, ಮೇನ್ಲಿ ಟೂ ಟೈಪ್ ಆಫ್ ಸಾಫ್ಟ್ವೇರ್ಸ್ ಆಡ್ತಾರೆ, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಾಫ್ಟ್ವೇರ್ ವಿಚ್ ಇಸ್ ಮೇಡ್ ಫಾರ್ ಹಾರ್ಡ್ವೇರ್ಸ್, ಹಾರ್ಡ್ವೇರ್ಸ್ ಕಾಲ್ಡ್ ಸಿಸ್ಟಮ್ ಸಾಫ್ಟ್ವೇರ್ಸ್. ಸಾಫ್ಟ್ವೇರ್ಸ್ ವಿಚ್ ಆರ್ ಮೇಡ್ ಫಾರ್ ಯೂಸರ್ಸ್, ಆಪರೇಟರ್ಸ್, ನಮಗೆಲ್ಲ ಮಾಡಿದಂಥ ಸಾಫ್ಟ್ವೇರ್ಸ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋಣ. ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಎಲೆಕ್ಟ್ರಿಕಲಿ ಥ್ರೂ ನೆಟ್ವರ್ಕ್. ಈಗ ನನ್ನ ಹತ್ರ ಹಾರ್ಡ್ ಡಿಸ್ಕ್ ಇದೆ, ಈ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಪೂರ್ತಿ ಹಾರ್ಡ್ ಡಿಸ್ಕ್ನೇ ಯಾಕಂದ್ರೆ ಮೂವ್ ಮಾಡೋಕ್ಕೆ ಬರುತ್ತಾ? ಶೇರಿಂಗ್ ಮಾಡ್ಬೋದು ನೆಟ್ವರ್ಕಲ್ಲಿ, ಬಟ್ ಹಾರ್ಡ್ ಡಿಸ್ಕ್ನ ಮೂವ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಾರ್ಡ್ವೇರ್ನ ಮೂವ್ ಆಗೋಂಗಿಲ್ಲ ಎಲೆಕ್ಟ್ರಾನಿಕ್ಲಿ, ಬಟ್ ಸಾಫ್ಟ್ವೇರ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಸಾಫ್ಟ್ವೇರ್ನ ಮೂವ್ ಮಾಡ್ಬೋದು, ಮೂವ್ ಮಾಡೋದು ಅರ್ಥ ನೆಟ್ವರ್ಕಿಂಗ್ ಮುಖಾಂತರ ಡಿಸ್ಟ್ರಿಬ್ಯೂಟೆಡ್
ನೆಟ್ವರ್ಕಿಂಗ್ ಮುಖಾಂತರ ನಾವು ಸಾಫ್ಟ್ವೇರ್ಸ್ನ ಶೇರ್ ಮಾಡ್ಬೋದು. ನಾವು ಕ್ಲೌಡ್ನಾಗ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀವಿ, ಅದು ಎಲ್ಲ ಕಡೆ ಕ್ಲೈಂಟಲ್ಲಿ ಎಲ್ಲಾನು ಆ ಸಾಫ್ಟ್ವೇರ್ನ ಆಕ್ಸೆಸ್ ಮಾಡ್ತಾರೆ. ಸರ್ವರ್ನಾಗ ಇನ್ಸ್ಟಾಲ್ ಮಾಡಿ ಅದೇ ಸೇಮ್ ಸಾಫ್ಟ್ವೇರ್ನ ಕ್ಲೈಂಟ್ನಾಗ ಅಟ್ ಎ ಟೈಮ್ ಎಲ್ಲಾನು ನಂಬರ್ ಆಫ್ ಕ್ಲೈಂಟ್ಸ್ನ ಆ ಸಾಫ್ಟ್ವೇರ್ನ ಆಕ್ಸೆಸ್ ಮಾಡ್ಬೋದು. ಮೀನ್ಸ್ ಸಾಫ್ಟ್ವೇರ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂತ ಹೇಳ್ಬೋದು. ಹಾರ್ಡ್ವೇರ್ ಈಸ್ ಡ್ಯಾಮೇಜ್ಡ್, ಇಫ್ ಹಾರ್ಡ್ವೇರ್ ಇಸ್ ಡ್ಯಾಮೇಜ್ಡ್ ಇಟ್ ಈಸ್ ರಿಪ್ಲೇಸ್ ವಿತ್ ನ್ಯೂ ಒನ್. ಹಾರ್ಡ್ವೇರ್ ಡ್ಯಾಮೇಜ್ ಆಯ್ತು ತಿಳ್ಕೊಳ್ಳಿ, ಹಾರ್ಡ್ ಡಿಸ್ಕ್ ಡ್ರೈವ್ ಪೂರ್ತಿ ಕರಪ್ಟ್ ಆಯ್ತು, ಬಂದ್ ಆಯಿತು. ಸೊ ಏನು ಮಾಡಬೇಕು ನಿಮ್ಗೆ ಹಾರ್ಡ್ ಡಿಸ್ಕ್ ಡ್ರೈವ್ ಬೇಕಂದರೆ? ಅದನ್ನು ತೆಗೆದುಬಿಟ್ಟು ಹೊಸ ಹಾರ್ಡ್ ಡಿಸ್ಕ್ ಡ್ರೈವ್ ತೊಗೋಬೋದು. ಅಂದರೆ ಅಗೇನ್ ಯು ಹ್ಯಾವ್ ಟು ಬೈ, ಮತ್ತೆ ನೀವು ಇನ್ವೆಸ್ಟ್ ಮಾಡಬೇಕು. ಸಾಫ್ಟ್ವೇರ್ ಇಫ್ ಸಾಫ್ಟ್ವೇರ್ ಇಸ್ ಡ್ಯಾಮೇಜ್ಡ್ ಇಟ್ಸ್ ಬ್ಯಾಕಪ್ ಕಾಪಿ ಕ್ಯಾನ್ ಬಿ ರೀಇನ್ಸ್ಟಾಲ್ಡ್. ಆ ಸಾಫ್ಟ್ವೇರ್ ಏನಾದ್ರು ಪ್ರಾಬ್ಲಮ್ ಆಯ್ತು ಕೊರಿ, ಆ ಸಾಫ್ಟ್ವೇರ್ ಒಂದು ಬ್ಯಾಕಪ್ ನಿಮ್ಮ ಹತ್ರ ಇರುತ್ತೆ, ಎಕ್ಸೆ ಫೈಲ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ, ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಈಗ ಎಮ್ ಎಸ್ ಆಫೀಸ್ ಏನೋ ಕರಪ್ಟ್ ಆಯ್ತಾ, ತೆಗೆದು ಬಿಡಿ, ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಾಫ್ಟ್ವೇರ್ದು ಬೆನಿಫಿಟ್ ಅದೇ ಇದೆ. ಸೊ ಎಕ್ಸಾಂಪಲ್, ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಬೇಕಂದು ನೋಡಿ, ಕೀಬೋರ್ಡ್, ಮೌಸ್, ಮಾನಿಟರ್, ಪ್ರಿಂಟರ್, ಸಿ ಪಿ ಯು, ಹಾರ್ಡ್ ಡಿಸ್ಕ್, ರ್ಯಾಮ್, ರೋಮ್, ಎಲ್ಲ ಇಂಟರ್ನಲ್ ಕಾಂಪೊನೆಂಟ್ಸ್ ಯಾವ್ಯಾವ ನಿಮಗೆ ನೋಡ್ಬೋದು ಮತ್ತು ಟಚ್ ಮಾಡ್ಬೋದು ಅದೆಲ್ಲ ಏನು ಹಾರ್ಡ್ವೇರ್ಸ್. ಸಾಫ್ಟ್ವೇರ್ಸ್ಗೆ ಎಕ್ಸಾಂಪಲ್ ನೋಡಿ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಫೋಟೋಶಾಪ್, ಮೈ ಎಸ್ ಕ್ಯೂ ಎಲ್ ಎಕ್ಸೆಟ್ರಾ. ಸೊ ಇವೆಲ್ಲ ನೋಡ್ಬೋದು ಬಟ್ ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಎಲ್ಲ ಸಾಫ್ಟ್ವೇರ್. ದಿಸ್ ಕಂಪ್ಲೀಟ್ಸ್ ದ ವಿಡಿಯೋ ರಿಲೇಟೆಡ್ ಟು ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಸೊ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.